ಸಂತೋಷ್ ದ್ಯಾಮುಗೋ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಒತ್ತಿ. Oh,
Oh,
ಕರೆದುಕೊಂಡು ಹೋಗಿ ನಮ್ಮ ಮನೆಯಲ್ಲಿ ಪ್ರಸಾದವನ್ನು ಮಾಡಿಸಬೇಕು.
ಭಾಳ ಗುರುದೇವ, ನೀವೆಲ್ಲರೂ ನಮ್ಮ ಮನೆಗೆ ಬಂದು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕೆಂದು ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ತಂದೆ. ಮಗಳೇ, ನೀನಾದರೂ ಹುಲಗತ್ತಿ ಗ್ರಾಮದ ಕೂಡ ಒಕ್ಕಲಿಗರ ಮಗಳು, ಈಗ ಸಿಕ್ಕರಿಕೆ ಗ್ರಾಮದ ಅತ್ತೆಯ ಮನೆಯ ಸೊಸೆಯಾದ ಕಾರಣ ನಿನ್ನ ಸ್ವತಂತ್ರವೇ ನಡೆಯುವುದಮ್ಮ. ಇರಲಿ, ನಿನ್ನ ಹೆಚ್ಚ ಇದ್ದಲ್ಲಿ ನಾವೇನು ತಿರಸ್ಕರಿಸುವುದಿಲ್ಲ. ಇದೇ ಬನ್ನಿಯ ಗಿಡದ ಹೊಲದಲ್ಲಿ ನಾವೆಲ್ಲರೂ ವಿಶ್ರಾಂತಿಗಳಿರುತ್ತೇವೆ. ನೀನಾದರೂ ಬೇಗನೆ ಮನೆಗೆ ಹೋಗಿ ಪ್ರಸಾದವನ್ನು ತಯಾರಿಸಿಕೊಂಡು ಬರಬೇಕು ಮಗಳೇ. ಯಪ್ಪ ಮಹಾತ್ಮರೇ, ನಿಮ್ಮ ಮಾತು ಕೇಳಿ ನನಗೆ ಸಂತೋಷವಾಯಿತು. ನಾನು ಈಗಿಂದಲೇ ಬೇಗನೆ ಮನೆಗೆ ಹೋಗಿ ಅಡುಗೆಯನ್ನು ಮಾಡಿಕೊಂಡು ಕೊಡುತ್ತೇನೆ. ನಾವು ಸ್ವಲ್ಪ ಸಮಯ ತಡೆಯಿರಿ, ನಾನು ಹೋಗಿ ಬರುತ್ತೇನೆ ತಂದೆ. ಆಗಲಿ ಮಗಳೇ, ನೀನಾದರೂ ಬೇಗನೆ ಮನೆಗೆ ಹೋಗಿ ಅಡಿಗೆ ಸಿದ್ಧತೆಯನ್ನು ಮಾಡಿಕೊಂಡು ಬಾ ಮಗಳೇ. ಯಾಕೆಂದರೆ ನಾವು ನೀನು ಬೇಗನೆ ಹೋಗಿ ಅಡಿಗೆ ಮಾಡಿಕೊಳ್ಳುವ ತಾಯಿ. ಮಗಳು ಬಣ್ಣಪ್ಪ, ಭಾರವನ್ನ ತೆಗ್ಗಿನ ಬಣ್ಣಪ್ಪ ಹೇಳಪ್ಪ. ಈ ಭೇಟಿ ಮಾಡಿದಾಗ ನಡೆಸುವ ಸಿಬ್ಬಂದಿಗಳಿಗೆ, ಗುರು ಹಿರಿಯರಿಗೆ, ಸ್ನೇಹಿತರಿಗೆ, ಸಂಪತ್ತರಿಗೆ, ಎಲ್ಲರಿಗೂ ಇದೇ ಬನ್ನಿಯಾಗಿರುವ ಹೊಲದಲ್ಲಿ ವಿಶ್ರಾಂತಿಗಳಿಯುವಂತೆ ಹೇಳು. ಅವರೆಲ್ಲರೂ ಇಲ್ಲೇ ಊಟ ಮಾಡಿಕೊಂಡು ಹೋಗಲಿ. ಸ್ವಲ್ಪ ವಿಶ್ರಾಂತಿಗಳೇನು ಹೇಳಪ್ಪ. ಆಗಲಿ ತಂದೆ, ನೀ ಹೇಳಂತ ಹೇಳ್ತೇನೆ. ಎಲ್ಲರೂ ಶಾಂತಿಯಿಂದ ತಿಂದ್ರಿ. ಆ ಮಹಾತಾಯಿ ಬಂದ ನಂತರ ಪ್ರಸಾದ ಮುಗಿಸಿ ಮುಂದೆ ಹೋಗೋಣ. ಯಾವ ಶ್ರೀತ್ರದಂತ ಸಕ್ರಪ್ಪಣ್ಣ ಬಸಪ್ಪಣ್ಣ, ಸಿಕ್ರಪ್ಪಣ್ಣ ಬಸಪ್ಪಣ್ಣ ಗಂಗೂರ ಸಾಕ್ಯನಂಗಳೇಶ್ವರ ಹೋಗಿ ವಾರಿಗೆ ನಾರ್ಯರನ್ನೆಲ್ಲ ಕರೆದುಕೊಂಡು ಅಡಿಗೆಯನ್ನು ಮಾಡಿಕೊಂಡು ಬೂತಿಯನ್ನು ಕಟ್ಟಿ ಬಿದರಿನ ಮುಟ್ಟೆಯನ್ನು ತುಂಬಿಕೊಂಡು ತಲೆ ಮೇಲೆ ಹೊತ್ತುಕೊಂಡು ಹಾಗೆಯೇ ಬಗಲಲ್ಲಿ ಬಿಂದಿಗೆ ನೀರನ್ನು ತುಂಬಿಕೊಂಡು ತಂದಿದ್ದೇನೆ ತಂದೆ. ನಾವೆಲ್ಲರೂ ಪ್ರಸಾದವನ್ನು ಕೆಳಗೆ ಇಳಿಸಿಕೊಂಡು ಆನಂದದಿಂದ ಊಟ ಮಾಡಪ್ಪ. ಮಗು ಬಲ್ಲಪ್ಪ, ಆ ತಾಯಿ ತಂದಿರುವಂತ ಬಿದರಿನ ಬುಟ್ಟಿ ಹಾಗೂ ಶೀತಾಳ ಬಿಂದಿಗೆಯನ್ನು ಕೆಳಗಿರಿಸಿ ಎಲ್ಲರಿಗೂ ಸಾಲಾಗಿ ಕುಂದರಿಸಿ ಊಟಕ್ಕೆ ನೀಡು ಬುಳಪ್ಪ. ಆಗಲಿ ತಂದೆ, ನೀ ಹೇಳಿದಂತೆ ಆಗಲಿ. ಇದೇ ಹಾಡಗಲಿ ಗ್ರಾಮದ ಶಾಂತಿಂದ್ರ ಊಟ ಮಾಡ್ರಿ. ನಮ್ಮೂರಿನ ಹೆಣ್ಮಗಳು ಅಡಿಗೆ ಮಾಡ್ಕೊಂಡ್ ಬಂದಾಳ ಮಗಳೇ. ಮಗಳೇ, ಈಗ ನಿನ್ನ ಇಚ್ಛೆಯ ಪ್ರಕಾರ ನನ್ನ ಸಂಪತ್ತರೆಲ್ಲರೂ ಊಟಕ್ಕೆ ಅಣಿಯಾಗಿ ಕುಳಿತಿದ್ದಾರೆ. ನೀನಾದರೂ ಚಿಕ್ಕಲ್ಕಿ ಗ್ರಾಮದ ಅತ್ತಿಯ ಮನೆಯ ಸೊಸೆಯಮ್ಮ, ನಿಮ್ಮ ಮನೆಯವರು ಯಾರಾದರೊಬ್ಬರು ನಮ್ಮ ಜೊತೆ ಪ್ರಸಾದವನ್ನು ಸ್ವೀಕರಿಸಲು ಬೇಕಲ್ಲೇ ತಾಯಿ. ಯಪ್ಪ ತಾವೆಲ್ಲರೂ ಪ್ರಸಾದವನ್ನು ಸ್ವೀಕರಿಸಿರಿ. ನಮ್ಮ ಮನೆಯವರೆಲ್ಲರೂ ಹುಲ್ಲದ ಕೆಲಸಕ್ಕೆಂದು ಹೋಗಿದ್ದಾರೆ. ನಾವು ಹಠ ಮಾಡದೆ ಪ್ರಸಾದವನ್ನು ಸ್ವೀಕರಿಸಬೇಕು ತಂದೆ. ಮಗಳೇ, ನಿನ್ನ ಚಿಕ್ಕ ಮಗುವಾದರೂ ಇರಬೇಕಲ್ಲಮ್ಮ. ಆ ಮಗುವಿಗಾದರೂ ಕರಿ ಪರಮಪ್ಪ ಬಂದು ಊಟ ಮಾಡಲಿ ತಾಯಿ. ಯಪ್ಪ ನಿಮ್ಮ ವರ ಪ್ರಸಾದದಿಂದ ಜನಸಿದ್ದ ಮಗು ಎರಡು ತಿಂಗಳು ಹೊಟ್ಟಿಲಲ್ಲಿದ್ದಾನಪ್ಪ. ಆಗಲಿ ತಾಯಿ, ಅದೇ ಪರಮಪ್ಪನನ್ನು ಕರೆ. ನಾವೆಲ್ಲರೂ ಸಂತೋಷದಿಂದ ಪ್ರಸಾದವನ್ನು ಸ್ವೀಕಾರ ಮಾಡುತ್ತೇವೆ. ಏ ಮಗು ಪರಮಪ್ಪ, ನೀ ಬೇಗನೆ ಬರಪ್ಪ. ಇಲ್ಲಿ ಸಿದ್ಧರೆಲ್ಲರೂ ಊಟಕ್ಕೆ ಕುಳಿತಿದ್ದಾರೆ. ನೀನಿಲ್ಲದವರು ಊಟ ಮಾಡುವುದಿಲ್ಲವಂತೆ. ಬೇಗನೆ ಬಾರು, ನನ್ನ ಮುದ್ದು ಕಂದನೆ. ತಾಯಿ ನೋಡು ತಾಯಿ, ನಿನ್ನ ಮಗು ಹೊತ್ತಿನಲ್ಲಿ ಎದ್ದು ಕಾಣುತ್ತಿದೆ ನೋಡಮ್ಮ. ಈಗ ನಾವೆಲ್ಲರೂ ಸಂತೋಷದಿಂದ ಊಟ ಮಾಡಿ ಆ ನಿನ್ನ ಮಗುವಿಗೂ ಊಟ ಮಾಡಿಸುತ್ತೇವೆ ತಾಯಿ. ಯಪ್ಪ ನಿಮ್ಮ ಲೀಲೆ ಅಪಾರವಾದದ್ದು. ತೊಟ್ಟಿಲಲ್ಲಿದ್ದ ಮಗು ಹೊತ್ತಿನಿಂದ ಹೊರ ಬಂದಿದೆ ಎಂದರೆ ಅದ್ಭುತವಾದ ಪವಾಡವೇ ಸರಿ. ತಾಯಿ ನಾವೆಲ್ಲರೂ ಆನಂದದಿಂದ ಊಟ ಮಾಡಿದ್ದೇವೆ. ಆದರೆ ಆ ಹುಟ್ಟಿನಲ್ಲಿ ನೋಡಲು ನಿನ್ನ ಮಗು ಮಾಯವಾದನು ನೋಡಮ್ಮ. ತಾಯಿ ನನ್ನ ಮಗು ಪರಮಪ್ಪ ಮಾಯವಾದನೆ? ಹೌದಮ್ಮ. ಹೇಗೆ ಮಾಡಲಿ?
ಹೋಗಿ ನೀನೇನು ಭಯಪಡಬೇಡ. ಈ ಹುತ್ತಿನಲ್ಲಿ ಮಾಯಾಗಿರುವ ಆ ನಿನ್ನ ಕಂದ ಮನೆಯಲ್ಲಿ ತೊಟ್ಟಿನಲ್ಲಿ ಆರಾಮವಾಗಿ ಆಡುತ್ತಿದ್ದಾನೆ. ನೀನೇನು ಭಯಪಡಬೇಡ ಮಗಳೇ, ನಾವೇನು ಹೋಗಿ ಬರುತ್ತೇವೆ, ಅಪ್ಪಣೆ ಕೊಡುತ್ತಾಯಿ. ಆಗಲಿ ತಂದೆ, ಈ ಬಡ ಭಕ್ತರಿಗೆ ಆಶೀರ್ವದಿಸಿ ಹೋಗಿರಿ. ನೋಡು ಮಗಳೇ, ನಾವು ಎಲ್ಲರೂ ಕೂಡಿಕೊಂಡು ಪ್ರಸಾದವನ್ನು ಸ್ವೀಕರಿಸಿದ ಈ ಸ್ಥಾನದಲ್ಲಿ ಸೂರ್ಯಚಂದ್ರರಿರುವರಿಗೆ, ನೆಲವಂದ ಗಂಗೆ ಹರಿವರಿಗೆ, ಪಾರಾಂಗ ಪಾರಿ ಇರುವರಿಗೆ, ಈ ಮರ್ತ ಮಂಡಲದಲ್ಲಿ ನಾನು ವಾಸಿಸುತ್ತೇನೆ. ನಿನಗೆ ಒಳ್ಳೆಯದಾಗಲಿ. ನಾವೆಲ್ಲರೂ ಕರಿಸಿದ್ದೇಶನ ಹಬ್ಬಕ್ಕೆ ಹೊರಡುತ್ತೇವೆ ತಾಯಿ. ಆಗಲಿ ತಂದೆ, ಹೋಗುವಂತರಾಗಿರಿ. ಯಾವ ಹಾ
ತಮ್ಮ ನಾವು ಮಾಡುವ ಕೆಲಸ ಸಕ್ಸಸ್ ಆಗಿದೆ. ಈ ಕೆಲಸವನ್ನು ಓಕೆ ಮಾಡಿ ಮಾರಿಂಗರಾಯನ ಕೊಲ್ಲಿದರೆ ಗೌಡ ನಮ್ಮಗ ಬೇಡಿತನ್ನ ಕೊಡುತ್ತಾನೆ. ನಾವು ಹೆಂತಿರ್ತವ್ರು ಕೊಂದೇವ್ರಿ, ಮಾಳಪ್ಪನ ಕೊಳ್ಳುದು ಏನು ದೊಡ್ಡ ನಮ್ಗ ಕೊಂದೇ ಬಿಡತ್ತ ಗುರಿ ಬಗ್ಗೆ ನಾಳೆ ಗುರಿ ಸರ ಅತ್ಯಂತರ ಸಾಂದ್ರ ನೀವು ಗದ್ದಲ ಮಾಡಿ